ಅವರು ಕಾಫಿ ರಾಘವೇಂದ್ರ. ನಮಸ್ಕಾರ ರಾಘವೇಂದ್ರ ಅವರೇ. ಸರ್ ನಮಸ್ಕಾರ. ನಮಸ್ಕಾರ, ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇಲ್ಲ ನನಗೆ. ಓಕೆ, ಹಂಸಲೇಖ ಸರ್ ನಮ್ಮೊಂದಿಗೆ ಇದ್ದಾರೆ. ಸೊ ಏನು ಹೇಳ್ತೀರಾ ತಾವು ಹೇಳಿ. ಇಲ್ಲ, ಹಂಸಲೇಖ ಬಗ್ಗೆ ಹೇಳಬೇಕು ಅಂದರೆ ಅವರು ಅವ್ರಿಗೆ ನಾನು ಶಿಷ್ಯ ಅಲ್ಲ, ಅವ್ರು ನನ್ನ ಗುರು ಅಲ್ಲ, ಆದರೆ ಸುಮಾರು ಜನಕ್ಕೆ ಗುರುವಾದವರು, ಅವರು ಗುರುವಾಗೋ ದಾರಿ ತೋರಿದವರು. ಅವರು ಅವರು ಎಷ್ಟು ಜನಕ್ಕೆ ದ್ರೋಣಾಚಾರ್ಯ ಅನ್ನೋದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅವರು ಭಾವನೆಗಳಿಗೆ ಬಣ್ಣ ಕಟ್ಟೋರು. ಅಲ್ಲಿ ನೋಡಿದ್ರೆ ಆ ಕಾವ್ಯ ಕಟ್ಟದ ಮೇಲೆ ಆ ಕಾವ್ಯನ ಚಿತ್ರೀಕರಿಸೋರು ಪಕ್ಕದಲ್ಲೇ ರವಿಚಂದ್ರನ್ ಇದ್ದಾರೆ. ಸೊ ಇಬ್ಬರ ಸಮಾಗಮ ಇಲ್ಲಿ ನೋಡಿ ಸಂತೋಷ ಆಗ್ತಾ ಇದೆ. ಆ್ಯಂಡ್ 300ರ ಒಂದು ಗಡಿ ಏನಿದೆ ಅದು ಸಾಮಾನ್ಯ ಅಲ್ಲ, ಇನ್ಯಾರು ಮುಟ್ಟಕ್ಕೂ ಆಗಲ್ಲ, ಅದನ್ನು ಮುಟ್ಟಿದ್ದಾರೆ. ಹಂಸಲೇಖ ಅವ್ರಿಗೆ ಅಭಿನಂದನೆಗಳು ಹೇಳ್ತಾ ಒಂದು ಮಾತಂತೂ ಹೇಳ್ತೀನಿ, ಕನ್ನಡದ ಹಾಡುಗಳ ಸಾಲಲ್ಲಿ ಅಂದರೆ ಚಿತ್ರದ ಹಾಡುಗಳ ಸಾಲಲ್ಲಿ ಹಂಸಲೇಖ ಅವ್ರದ್ದು ನಿಜಕ್ಕೂ ಧೀಮಂತ ನಡಿಗೆ ಖಡಕ್ಕು, ಹಾಗೆ ಪದಗಳು ಶ್ರೀಮಂತ ನಡಿಗೆ. ಏನೇ ಸಿಕ್ಕಲಿ ಮಾಡಿಬಿಡ್ತಾರೆ, ಯಾವುದನ್ನು ಬೇಕಾದ್ರೂ ಹಾಡು ಮಾಡ್ತಾರೆ, ಆದರೆ ಒಳ್ಳೆ ಹಾಡು ಮಾಡ್ತಾರೆ. ತತ್ವಕ್ಕೆ ಬಂದರೆ ಸಂತ ನಡಿಗೆ, ಪ್ರೇಮಿಗಳಿಗೆ ಬಂದರೆ ವಸಂತ ನಡಿಗೆ, ಟೋಟಲ್ ಆಗಿ ಹೇಳಬೇಕು ಅಂದರೆ ಇವ್ರದ್ದು ಸ್ವಂತ ನಡಿಗೆ. ಅದನ್ನು ಮಾತ್ರ ಆಮೇಲೆ ಇವರು ಈ ಕಾವ್ಯಗಳನ್ನು ನಾನಿವತ್ತು ಅವರು ಲಿರಿಕ್ಸನ್ನು ಉದ್ದೇಶ ಲಿರಿಕ್ಸನ್ನೇ ದೃಷ್ಟಿಯಲ್ಲಿಟ್ಕೊಂಡು ಮಾತಾಡಬೇಕು ಅಂತ ಅಂದ್ಕೊಂಡೆ. ಯಾಕಂದರೆ ಇವರು ನೋಡಿ ಪದಗಳನ್ನು ಒಡೆದು ಅರ್ಥ ಹೇಳ್ತಾರೆ. ಅಲ್ಲೇ ರವಿಚಂದ್ರ ಸರ್ದು ಒಂದು ಸಾಂಗ್ ಇದೆ, ನೀನ್ಯಾರೋ ತಿಳಿಯದಿದ್ದರು ನನಗೆ ನೀರಾಧೆ, ಕಲ್ಲಾಗಿ ನಾನು ನಿಂತರು ಕರಗಿ ನೀರಾಧೆ. ನೀರಾಧೆಯನ್ನ ಒಡಿತಾರೆ. ಇನ್ನ ಒಡೆದು ಆ ಅರ್ಥನ ಕಡದು ಹೇಳೋದು ಯಾವುದು, ತಾಯಿ ಎಂದರೇನು ದೇವರು, ದೇವರೆಂದರೇನು ಕಾಣರು, ನಿಮ್ಮ ಪಾಪ ಎಷ್ಟು ಇಷ್ಟಿವೆ, ನಿಮ್ಮ ಪುಣ್ಯವೆಷ್ಟು ಸಾಸಿವೆ, ಬೇರೆ ಹೆಣ್ಣು ನಿಮಗೆ ಸೋದರಿ, ಊರಿಗೆಲ್ಲ ನೀವು ಮಾದರಿ, ಬೀದಿಯಲ್ಲಿ ತಲೆ ಎತ್ತೆವು ಎಂದು ಪೂರ್ತಿಯಾಗಿ ಸತ್ತೆವು, ಒಳ್ಳೆಯ ದಾರಿಗೆ ಸುಮ್ಮನೆ ಬಂದರೆ ದೇವರು ಸುಮ್ಮನೆ ನೀಡನು ತೊಂದರೆ. ಹೀಗೆ ಸತತವಾಗಿ ಹೇಳ್ತಾ ಹೋಗ್ತಾರೆ, ರಾಮ ಕಲಿ ಭೀಮ ಬರಬೇಕ ನಾನೇ ನಿನಗೊಂದು ಕೈ ಸಾಕ ಅಂದ್ಬಿಟ್ಟು, ಮರಿಬೇಡವೋ ಶಕುನಿ ಮನುಜ ಮರಿಬೇಡವೋ ನಾ ಹೇಳುವ ನಿಜ ಅಂತ ಬಂದು ಬಲಗಾರ ಬಡವನ ಒದ್ರೆ ಭಗವಂತನಿಗಿಲ್ಲ ನಿದ್ರೆ ಅಂತಾರೆ. ಇಷ್ಟೆಲ್ಲದರ ಮಧ್ಯೆ ಒಂದೇ ಒಂದು ಹಾಡನ್ನು ಅದು ಸುಮಾರು ಜನ ಕೇಳಿದಾರೋ ಕೇಳಿಲ್ವೋ ಗೊತ್ತಿಲ್ಲ ನಾನು, ಯಾಕಂದರೆ ಪ್ರತಿ ಸರ್ತಿ ಇನ್ನೊಬ್ಬರ ಮುಂದೆ ಹೇಳಿದಾಗ ಅವರೆಲ್ಲ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಒಂದು ಹಾಡು ಬರೆದಿದ್ದಾರೆ ಲಂಕೇಶ ಸಿನಿಮಾಲಿ, ಕೆನ್ನೆಗೆ ಹೇಗೆ ಬಂತು ಕೆಂಪು, ಕಾಲಿಗೆ ಎಕ್ಕಡ ಹೇಗೆ ಬಂತು ಅಂತ. ಅವೆರಡಕ್ಕೂ ಚರಣದಲ್ಲಿ ಉತ್ತರ ಕೊಡ್ತಾ ಹೋಗ್ತಾರೆ. ಮಣ್ಣನ್ನು ಕುಂಡಕ ತುಂಬಿ ಕುಂಡಕ್ಕೆ ಗೊಬ್ಬರ ಹಾಕಿ, ಬಡವ ಬಡವ ನೆಡುವ ಗಿಡವ ಗಿಡಕ ನಿಂತ ನೀರುಣಸಿ, ಬಿಸಿಲ ನೆರಳ ಬಳಿಗಿರಿಸಿ, ಬಡವ ಬಡವ ಬೆಳೆವ ಹೂವ ಹೂವಿಂದ ಪೌಡರನ್ನು ಮಾಡಿ, ಡಬ್ಬಿಗೆ ತುಂಬಿದವ ಬಡವ ಡಬ್ಬಗಳ ಹೆಗಲ ಮ್ಯಾಗೆ ಹೊತ್ತು ಅಂಗಡಿಗೆ ಹಾಕಿದವ ಬಡವ, ಬಡವ ಮಾಡಿದ ಕೆಂಪಾನ ಪೌಡರ್ ಕೆನ್ನೆಲೆ ಹಚ್ಚಿಕೊಂಡು ಮೆರಿಬೇಡ ಬಡವರ ಕೇರಿಲೇ ಡಮ್ ಡಮ್. ಇದಕ್ಕಿನ್ನ ಅದ್ಭುತವಾಗಿ ಹೇಳಕ್ ಸಾಧ್ಯ ಅಲ್ಲ. ಚಪ್ಪಲಿ ಬಗ್ಗೆ ಬರುತ್ತೆ ನೋಡಿ, ರಬ್ಬರ್ ಉತ್ತಿದವ ಬಡವ, ಲೆದರ್ ಉಜ್ಜಿದವ ಬಡವ, ಕಟ್ಟಿಂಗ್ ಬಡವ ಸ್ಟಿಚಿಂಗ್ ಬಡವ, ಮೇಣ ಬಳಿದವ ಬಡವ, ಆಣಿ ಝಡಿದವ ಬಡವ, ಪಾಲಿಶ್ ಬಡವ ಫರ್ನಿಶ್ ಬಡವ, ಬಡವ ನೀಡಿದ ಭಿಕ್ಷಾ ನಿನ್ನ ಪಾದುಕ ರಕ್ಷ, ರಕ್ಷ ಇರದ ನಿನ್ನ ಪಾದ ಬೆಟ್ಟ ಇರದ ಗೋವಿಂದ, ಬಡವ ಮಾಡಿದ ಎಕ್ಕಡ ನಾ ಕಾಲಲ್ಲಿ ಮೆಟ್ಟುಕೊಂಡ, ಬಡವನ ಬಲವ ತುಳಿಬ್ಯಾಡ ರೊಕ್ಕ ಇಟ್ಟುಕೊಂಡ ಡಮ್ ಡಮ್. ಇಷ್ಟು ಅದ್ಭುತವಾಗಿ ಕನ್ನಡದ ಜನತೆಗೆ ನಮ್ಮಂಥ ಹುಡುಗರಿಗೆ ಬರೆಯೋದನ್ನು ಹೇಗೆ ಅಂತ ಹೇಳ್ಕೊಟ್ಟರು. ಇವತ್ತು ಅವ್ರ ಹಾಡನ್ನು ಕೇಳ್ತಾ ಕೇಳ್ತಾನೆ ನಾನೊಬ್ಬ ಬರಹಗಾರ ಆಗಿದ್ದೀನಿ, 10 ವರ್ಷದಿಂದ ಡೈಲಾಗ್ ರೈಟಿಂಗ್ ಕೆಲಸ ಮಾಡ್ತಿದ್ದೀನಿ, ಅವ್ರ ಹೆಸರು ಹೇಳ್ಕೊಂಡು ಅನ್ನ ತಿಂತಿದ್ದೀನಿ. ಅದೊಂದು ಹೇಳೋ ಸಂತೋಷ ನಿಜವಾಗ್ಲೂ, ಯಾಕಂದರೆ ಪದಗಳು ಅವ್ರು ಕೊಟ್ಟಾಗೆ ಕನ್ನಡದ ಹಾಡುಗಳಲ್ಲಿ ಬೇರೆಯವರು ಯಾರೂ ಕೊಡಲಿಲ್ಲ. ಎಲ್ಲೆಲ್ಲೋ ತಂದರು ಪದಗಳನ್ನ, ಏಯ್ ನಿನ್ನಳೆ ಏಯ್ ಅಂತ ಶುರು ಮಾಡ್ಬಿಡೋರು, ಯಾರ ಹತ್ರ ನಿಂದೆಲ್ಲ ಏಯ್ ಚಾಕು ಚೈನು ನನ್ನ ಬಲಗೈ ಎಡಗೈ ಅಂತ ಬರಿತಾ ಹೋಗ್ತಾರೆ. ಏನನ್ನೇ ಆದರೂ ಸುಂದರವಾದ ಸಾಲುಗಳನ್ನ ಮಾಡುವಂಥ ಶಕ್ತಿ ಹಂಸಲೇಖ ಅವ್ರಿಗಿದೆ. ಈ ಶಕ್ತಿಯಿಂದ ಇನ್ನೊಂದಷ್ಟು ಬರಬೇಕು. ಆ್ಯಂಡ್ ಇತ್ತೀಚೆಗೆ ಅವರಿಬ್ಬರು ಸೇರ್ತಿದ್ದಾರೆ, ರವಿಚಂದ್ರನ್ ಮತ್ತು ಹಂಸಲೇಖ ಅವ್ರು ಸೇರಿದ ಮೇಲೆ ಇನ್ನೂ ಅದ್ಭುತ ಆಗುತ್ತೆ, ಇನ್ನಷ್ಟು ಹಾಡುಗಳು ಅವರಿಂದ ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತ ನನ್ನ ಮಾತು ಸರ್. ಥ್ಯಾಂಕ್ ಯು ವೆರಿ ಮಚ್ ರಾಘವೇಂದ್ರೆ, ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿ ಮಾತನಾಡಿದ್ರಿ, ಎಷ್ಟೊಂದು ಕಲಿತವ್ ನೋಡಿ ಸರ್. ಥ್ಯಾಂಕ್ ಯು. ಸೊ ನಾವು ತುಂಬ ಒಳ್ಳೆ ರಾಘವೇಂದ್ರ ಅಂದರೆ
ಕೆಲವೊಂದ್ಸಲ ಹಾಗೆ ಮಿಸ್ ಆಗುತ್ತೆ. ಪಲ್ಲವಿ ಜೊತೆಗೆ ಚರಣಗಳು ಅದ್ಭುತವಾಗಿರ್ತವೆ, ಕೆಲವೊಂದ್ಸಲ ಅದು ಮಿಸ್ ಆಗುತ್ತೆ. ಆ ಈ ಥರದ್ದು ಗಮನಿಸಿ ಅದನ್ನು ಹೇಳುವಂಥ ಕೆಲಸ ಮಾಡಿದರು. ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ಸೊ ಈಗ ಚಿಕ್ಕದ ಬ್ರೇಕ್ ತೊಗೊಳ್ಳೋಣ. ಬ್ರೇಕ್ ನಂತರ ನಾವು ಈ ಸಂವಾದನ ಮುಂದುವರಿಸೋಣ. ರವಿಚಂದ್ರನ್, ಲತಾ ಮತ್ತು ಹಂಸಲೇಖ.